ಹುಷಾರಿಲ್ಲದ ಮಗ ಅಥರ್ವನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಬರುವ ಸುಬ್ಬಲಕ್ಷ್ಮಿ. ಅದೇ ಹಾಸ್ಪಿಟಲ್ಗೆ ಗುರುಮೂರ್ತಿ ಶನಾಯಳನ್ನ ಕರೆದುಕೊಂಡು ಬರ್ತಾನೆ. ಹಾಸ್ಪಿಟಲ್ ನಿಂದ ಹೊರಡುತ್ತಿರುವ ಸುಬ್ಬಲಕ್ಷ್ಮಿಗೆ ಗಂಡ ಗುರುಮೂರ್ತಿ ಸಿಗ್ತಾನೆ. ಸುಬ್ಬಲಕ್ಷ್ಮಿ ಶನಾಯಳನ್ನ ನೋಡಿ ಬಿಡ್ತಾಳೆ ಎಂಬ ಭಯದಲ್ಲಿ ಅವಳನ್ನು ಆಟೋ ಹತ್ತಿಸಿ ಕಳಿಸುವ ಗುರುಮೂರ್ತಿ. ಆಟೋ ಮಧ್ಯದಲ್ಲೇ ಕೆಟ್ಟು ಹೋಗುವುದರಿಂದ ಸುಬ್ಬಲಕ್ಷ್ಮಿ ಗಂಡ ಗುರುಮೂರ್ತಿಯ ಬಾಸ್ ಹೆಂಡತಿ ಸಿಕ್ಕಿ ಮನೆಗೆ ಡ್ರಾಪ್ ಕೊಡ್ತಾರೆ. ಮನೆಗೆ ಬಂದ ಅವರನ್ನ ಊಟ ಮಾಡಿಕೊಂಡೇ ಹೋಗಬೇಕು ಎಂದು ಅವರ ಗಂಡನಿಗೂ ಕಾಲ್ ಮಾಡಿ ಕರೆಯುವ ಸುಬ್ಬಲಕ್ಷ್ಮಿ. ಮುಂದೆ ಕಡಿಮೆ ಆಯ್ತಾ? ಓಕೆ ಐ ಆಮ್ ಸೋ ಸಾರಿ ಬೇಬಿ. ಕುಡಿ ಕುಡಿ. ಓಕೆ ಎಷ್ಟು ಖಾರ ಮಾಡಿದಾಳೆ, ಎಷ್ಟು ಕೆಟ್ಟ ಅಡುಗೆ ಮಾಡ್ತಾ ನನ್ನ ಹೆಂಡತಿ. ದಿನ ಈ ಖಾರ ತಿಂದ್ರೆ ಕತೆ ಮುಗಿಯಿತು. ನಾನು ಅವಳಿಗೆ ಸಾಲ ಸಲ ಹೇಳಿದ್ದೀನಿ ಈ ಎಣ್ಣೆ ಖಾರ ಎಲ್ಲ ಕಡಿಮೆ ಹಾಕು ಅಂತ. ಅವಳು ತಲೆಗೆ ಹೋಗಲ್ಲ. ನಿನ್ ನೀರು ಕುಡಿ. ಕಡಿಮೆ ಆಯ್ತಾ? ಇಲ್ಲ ಖಾರ. ಸರಿ, ನಾನು ಏನಾದರೂ ಸ್ವೀಟ್ ತರಿಸ್ತೀನಿ. ಅಡುಗೆ ಮನೆನ ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ರ ಸುಬ್ಬಲಕ್ಷ್ಮಿ ಅವರೇ? ನಮ್ಮ ಸುಬ್ಬಲಕ್ಷ್ಮಿಗೆ ಅಡುಗೆ ಮನೆ ಅಂದ್ರೆ ದೇವ್ರ ಮನೆ ಇದ್ದ ಹಾಗೆ. ಇಲ್ಲಿ ಇವಳೆ ಅನ್ನಪೂರ್ಣೇಶ್ವರಿ. ದೇವ್ರ ಮನೆ ಅಂತ ಯಾಕಂತೀರಾ? ತವ್ರ ಮನೆ ಅನ್ನಿ. ಎಲ್ಲಾ ಹೆಣ್ಮಕ್ಳಿಗೂ ಬೇಜಾರಾದ್ರೆ ತವ್ರ ಮನೆಗೆ ಹೋಯ್ತಾರಾ? ನನಗ್ ಬೇಜಾರಾದ್ರೆ ಅಡುಗೆ ಮನೆಗೆ ಬರ್ತೀನಿ. ಯಾವ್ದಾದ್ರೂ ಒಂದ್ ಹೊಸ ರುಚಿ ಮಾಡ್ತಾನೆ ಇರ್ತೀನಿ. ತಿನ್ನೋರೊಬ್ರು ಸಿಕ್ಕಿದ್ರೆ ಸಾಕು, ದಿನವಿಡೀ ಬೇಯಿಸ್ಕೊಂಡು ಕೂತಿರ್ತೀನಿ. ಬಿಸಿ ಬಿಸಿ ಮದ್ದು ರೊಡೆ ರೆಡಿ. ಸೂಪರ್ ಆಗಿದೆ ಆಂಟಿ, ನೀವು ತಕ್ಕಳಿ. ನೀವ್ ಇದನ್ ತಿಂದಿರಲ್ಲ ಅಲ್ವಾ? ಇಲ್ಲ. ಬೆಂಗಳೂರಿಂದ ನಂಜನಗೂಡ್ ಹೋಗೋವಾಗ ಸಿಗುತ್ತಲ್ಲ ಮದ್ದೂರು, ಆ ಮದ್ದೂರು ಹೊಡೆದು ತಕೊಳ್ಳಿ ತಕೊಳ್ಳಿ. ಹೆಂಗದೆ? ಕೊತ್ತಾಗಿದೆ ಸುಬ್ಬಲಕ್ಷ್ಮಿ. ನನ್ಗೆ ಈಗ ಗೊತ್ತಾಯ್ತು ನಮ್ ಮನೆಯವ್ರಿಗೆ ಈ ಅಡುಗೆ ಅಂದ್ರೆ ಅದ್ ಯಾಕೆ ಅಷ್ಟೊಂದು ಇಷ್ಟ ಅಂತ. ತುಂಬಾ ಟೇಸ್ಟಿ ಆಗಿದೆ ಸುಬ್ಬಲಕ್ಷ್ಮಿ. ಇದನ್ನ ಹೇಗ್ ಮಾಡೋದು ಅಂತ ನಂಗೆ ಬರ್ಕೊಡ್ತೀರಾ? ನಾನು ಮನೇಲಿ ಟ್ರೈ ಮಾಡ್ತೀನಿ. ಅಯ್ಯ, ಅದಕ್ಕೆ ಯಾಕೆ ಅಷ್ಟಂದ್ರೆ ತಕ್ಕತ್ತೀರಾ? ನಿಮಗ್ ತಿನ್ಬೇಕು ಅನ್ಸ್ದಾಗೆಲ್ಲ ನನ್ಗೊಂದು ಫೋನ್ ಮಾಡಿ ಹೇಳಿ, ನಾನೇ ಮಾಡಿ ತಂದ್ಕೊಡ್ತೀನಿ. ಹೋಮ್ ಡೆಲಿವರಿ ಬೈ ಸುಬ್ಬಲಕ್ಷ್ಮಿ. ಮೋಸ್ಟ್ಲಿ ನಮ್ಮ ಮನೆಯವ್ರು ಬಂದ್ರು ಅನ್ಸುತ್ತೆ, ನಾ ಹೋಗ್ ನೋಡ್ತೀನಿ. ಬೇಬಿ ಬೇಬಿ, ಐಸ್ಕ್ರೀಮ್ ತಂದಿದ್ದೀನಿ, ತಿನ್ನು, ಖರ ಕಡಿಮೆ ಆಗುತ್ತೆ. ಸೋ ಸಾರಿ ಬೇಬಿ, ಐ ಆಮ್ ರಿಯಲಿ ಸಾರಿ. ಗ್ಯಾರಿ, ನಿನ್ನ ಹೆಂಡತಿ ಎಷ್ಟು ಕೆಟ್ಟ ಅಡುಗೆ ಮಾಡ್ತಾಳೆ, ಹಳ್ಳಿ ಗುಗ್ಗು. ಹೋಗ್ಲಿ ಬಿಡು, ಶಿ ಈಸ್ ಯೂಸ್ಲೆಸ್. ನೀನು ಐಸ್ಕ್ರೀಮ್ ತಿನ್ನು. ನೀನ್ ದಿನಾಗ್ಲೂ ಇಂಥ ಅಡುಗೆನೆ ತಿಂತೀಯಾ? ಏನ್ ಮಾಡ್ಲಿ ಜಾನು, ನಮ್ಮನೆ ದಿನ ಇದೇ ಸ್ಪೆಷಲ್. ಓ ಶಿಟ್, ಐ ಫೀಲ್ ಸೋ ಸ್ಯಾಡ್ ಫಾರ್ ಯು ಗ್ಯಾರಿ. ನನಗೆ ತುಂಬಾ ಅನ್ಯಾಯ ಆಗ್ತದೆ. ಒಂದು ಐಡಿಯಾ ಗ್ಯಾರಿ, ಒಂದ್ ಕೆಲಸ ಮಾಡೋಣ. ನಾನಿನ್ ಮೇಲೆ ದಿನಾಗ್ಲೂ ಒಂದೊಳ್ಳೆ ಫುಡ್ನ, ಒಂದೊಳ್ಳೆ ರೆಸ್ಟೋರೆಂಟ್ ಅನ್ನ ಆರ್ಡರ್ ಮಾಡ್ತೀನಿ. ಓಕೆ, ಇಟ್ಸ್ ಪ್ರಿಟಿ ಕಾಸ್ಟ್ಲಿ ಬಟ್ ಯು ಕ್ಯಾನ್ ಅಫೋರ್ಡ್ ಇಟ್. ಓಕೆನಾ? ಮದ್ದೂರು ಒಡೆ
ಅಯ್ಯೋ ಭಗವಂತ, ಗೊತ್ತಾಯ್ತಾ ಇವ್ರಿಗೆ? ಇದೇನಮ್ಮ ಎಷ್ಟು ಗಮ್ ಅಂತ ಇದೆ, ಇದರಲ್ಲೇ ಹೇಳ್ಬಿಡ್ತೀನಿ ನಾನು ಇದೆಷ್ಟು ರುಚಿಯಾಗಿದೆ ಅಂತ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ, ಹಾಗೇನೆ ಗುಡ್ ಸ್ಮೆಲ್ ಇಸ್ ಅನ್ ಇಂಡೆಕ್ಸ್ ಆಫ್ ಟೇಸ್ಟ್. ನಿಜವಾಗ್ಲೂ ನಾನು ಇದಕ್ಕೆ ಬಂದಿತ್ತು, ಮೈಸೂರು ನಂಜನಗೂಡು ಅಂದ್ಮೇಲೆ ಮದ್ದುವಡೆ ಇದ್ದೇ ಇರುತ್ತೆ ಅಂತ ಅನ್ಕೊಂಡೆ. ಅದ್ ನಿಜವಾಗ್ಬಿಡ್ತು ನೋಡಿ, ನಮ್ಮಮ್ಮನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮದ್ದು ನೋಡೆ. ಇನ್ಮೇಲೆ ಮೇಡಮ್ ಮಾಡ್ಕೊಡ್ತಾರ ಬಿಡಿ, ಎಲ್ಲ ಬರ್ಕೊಟ್ಟಿವ್ನಿ. ಹೌದಾ, ವೆರಿ ಗುಡ್. ಮಿಸಸ್ ಗುರುಮೂರ್ತಿ, ನಾನು ಇಲ್ಲಿ ಬಂದಿದ್ದು ನನ್ನ ತಂಗಿ ಮನೆಗೆ ಬಂದಂಗಾಯ್ತು ನೋಡಿ. ಹೌದು, ನಮ್ಮ ಸುಬ್ಬಲಕ್ಷ್ಮಿ ಹಾಗೇನೆ ಎಲ್ಲರ ಮನಸ್ಸನ್ನು ಬೇಗ ಗೆದ್ಬಿಡ್ತಾಳೆ. ಹಾಗೆ ಇವ್ರು ಗೆದ್ದೇನೆ ನಮ್ಮ ಗುರುಮೂರ್ತಿ ಇವ್ರಿಗೆ ಸೋತಿರೋದು. ನಿಜ ಹೇಳಬೇಕು ಅಂದ್ರೆ ಮಿಸಸ್ ಗುರುಮೂರ್ತಿ, ನಾನೇನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ. ಮಿಸಸ್ ಗುರುಮೂರ್ತಿ, ಗುರುಮೂರ್ತಿ ಒಬ್ಬರದು ಗೊತ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಫೋನ್ ಮಾಡಿ, ಸ್ಪೀಕರ್ ಆನ್ ಮಾಡಿ, ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ. ನಿನ್ ಹೇಳಕ್ ಮುಂಚೆ ನಾನು ಹೇಳೋದನ್ನ ಕೇಳಿಸ್ಕೋ, ಸ್ವಲ್ಪ ಆದ್ರೂ ಬುದ್ಧಿ ಬಿಡುವ ನಿನ್ಗೆ. ಮಾವ ಅದು ಒಂದೇ ಒಂದ್ ಶಬ್ದ ಮಾತಾಡ, ಇಷ್ಟ್ ಕೆಟ್ಟದಾಗ ಅಡಿಗೆ ಮಾಡೋದು, ಇಷ್ಟೊಂದ್ ಖಾರ, ಇಷ್ಟೊಂದ್ ಎಣ್ಣೆ. ಸಾವಿರ ಸಲ ಹೇಳಿದೀನಿ ಖಾರ ಜಾಸ್ತಿ ಹಾಕ್ಬೇಡ ಅಂತ, ನಿನ್ ತಲೆಗೆ ಹೋಗೋದೇ ಅಲ್ವಾ? ಮಾತಾಡೀಗ, ಯಾಕೆ ಸುಮ್ಮನಿದ್ಯಾ? ಮಿಸ್ಟರ್ ಗುರುಮೂರ್ತಿ, ನಾನು ರಾಜೇಶ್ ಶರ್ಮಾ ಮಾತಾಡ್ತಾ ಇರೋದು. ಸರ್? ಹಾ, ನಾನೇ ಇಲ್ಲಿಗೆ ಬಂದಿದ್ದೀನಿ. ಸಿಸ್ಟರ್ ನನ್ನ ಊಟಕ್ಕೆ ಇನ್ವೈಟ್ ಮಾಡಿದ್ರು, ಸೊ ನೀವು ಬಂದ್ರೆ ಚೆನ್ನಾಗಿರುತ್ತೆ. I am waiting for you. I'll come sir. Okay sir. ಏನಾಯ್ತು ಬೇಬಿ? ರಾಜೀವ್ ಸರ್ ಮನೆಗೆ ಊಟಕ್ಕೆ ಬಂದಿದ್ದಾರೆ. ಈಗ ಏನ್ ಮಾಡೋದು? ಅಡ್ಗೆ ಮಾಡಿದ್ರೆ ಯಾರಾದ್ರೂ ನಾಚ್ಕೋತಾರ? ನಾನಂತೂ ಹೊಟ್ಟೆ ತುಂಬೋಗೋಷ್ಟು ತಿಂದಿದ್ದೀನಪ್ಪ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ರುಚಿ, ಹೊಟ್ಟೆ ತುಂಬಿದೆ, ಆದ್ರೆ
ನನ್ನ ನಾಲ್ಗೆ ಆಸೆ ತುಂಬಿಲ್ಲ. ಇನ್ನೊಂದ್ಸಾರಿ ಬರ್ತೀನಿ ಊಟಕ್ಕೆ ನಿಮ್ಮ ಮನೆಗೆ. ಅಯ್ಯೋ ಅದ್ಕೇನಂತೆ, ಯಾವಾಗಾರ ಬನ್ನಿ. ಒಂದ್ ಮಾತು ಹೇಳ, ನಾನು ಒಳ್ಳೆ ಮನಸ್ಸಿರೋರು ಮಾಡೋ ಅಡುಗೆಗೆ ಒಳ್ಳೆ ರುಚಿ ಇರುತ್ತೆ. ಯಾರು ನಿಮ್ಮ ಕೈ ರುಚಿಯನ್ನ ಇಷ್ಟಪಡೋದಿಲ್ವೋ ಅವ್ರು ನನಗೂ ಇಷ್ಟ ಆಗೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಕತೆ ಏನ್ ಗೊತ್ತು ಕಸ್ತೂರಿ ವಾಸನೆ ಅಂತ. ಕೆಲವರಿಗೆ ಕೆಲವೊಂದು ಇಷ್ಟನೇ ಆಗೋದಿಲ್ಲ. ನನ್ನ ಕಡೆಯಿಂದ ನೋಡಿ, ನಿಮ್ಮ ಅಡುಗೆಗೆ 100 to 100 ಮಾರ್ಕ್. ನೀವೇನಾದ್ರೂ ಹೋಟೆಲ್ ಮಾಡಿಬಿಟ್ರೆ ನಮ್ಮ ಕಂಪ್ನಿ ಬಿಸ್ನೆಸ್ಗಿಂತ ಜಾಸ್ತಿ ಬಿಸ್ನೆಸ್ ಮಾಡ್ತೀರಾ. ಪ್ಲೀಸ್ ದಯವಿಟ್ಟು ಬೇಡ, ಹೊಟ್ಟೆ ಫುಲ್ ತುಂಬೋಗಿದೆ, ನಾನು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಇರ್ಲಿ ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ. ವಿಶ್ವ ಗುರುಮೂರ್ತಿ ಸರ್, ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಆಸ್ ಎ ವೆಲ್ ವಿಶರ್ ಒಂದು ಮಾತು ಹೇಳ್ತೀನಿ, ನೀವು ಎಷ್ಟು ನಿಮ್ಮ ವರ್ಕ್ಗೆ ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟೇ ರೆಸ್ಪೆಕ್ಟ್ನ ನಿಮ್ಮ ವೈಫ್ಗೂ ಕೊಡಬೇಕು. ದೆನ್ ಐ ವಿಲ್ ರಿಯಲಿ ಅಪ್ರಿಷಿಯೇಟ್ ಯು. ಎಕ್ಸ್ಕ್ಯೂಸ್ ಮೀ. ಸುಬ್ಬಲಕ್ಷ್ಮಿ, ಇನ್ ಮುಂದೆ ನನ್ನನ್ನ ಕೇಳದೆ ಮನೆಗೆ ಯಾರು ಇನ್ವೈಟ್ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಅದು ನನ್ನ ಬಾಸ್ ಆದ್ರೂ ಅಷ್ಟೇನೆ, ಯಾರಾದ್ರೂ ಅಷ್ಟೇನೆ. ಆಯ್ತು ಮಾವ, ಆದ್ರೆ ನಾ ಒಂದ್ಸಲ ಹೇಳ್ದಲ್ಲ, ಹೇಳಿದಷ್ಟು ಮಾಡು. ಅಲ್ಲ, ನಾನು ಆವಾಗ್ಲಿಂದ ನೋಡ್ತಾ ಇದ್ದೀನಿ, ನೀರ್ ಸುಮ್ಕೆ ಹೋಯ್ತಾ ಇದೆ, ನಲ್ಲಿ ನಿಲ್ಲಿಸ್ಕೋಬೋದಲ್ವಾ? ನಾನು ಆಗ್ನೇ ಟ್ರೈ ಮಾಡ್ತಾನೆ ಇದ್ದೀನಿ ನೀರ್ ನಿಲ್ಸಕ್ಕೆ, ನಿಲ್ತಿಲ್ಲ. ನಲ್ಲಿ ಕೆಟ್ಟ ಹೋಗಿರ್ಬೇಕು, ಹೋಗಿ ಅಪಾರ್ಟ್ಮೆಂಟ್ ಪ್ಲಂಬರ್ಗೆ ಇನ್ಫಾರ್ಮ್ ಮಾಡು. ಪ್ಲಂಬರ್? ಇಷ್ಟು ಚಿಕ್ಕ ಕೆಲಸಕ್ಕೆ ಪ್ಲಂಬರ್ ನಾನೇ ಮಾಡ್ತೀನಿ. ನಿನ್ಗೇನ್ ಗೊತ್ತಾಗುತ್ತೆ ತಲೆ? ಗೊತ್ತಾಗುತ್ತೆ ಮಾವ, ನೀವ್ ಈ ಕಡೆ ಬನ್ನಿ ಬನ್ನಿ. ನೀವು ಈಗ ನಿಲ್ತ ನೋಡಿ, ಕೆಲವೊಂದ್ ಸಾರಿ ಕೆಲವೊಂದ್ ಕೆಲಸ ಕೂಡ ಆಗ್ಬೇಕು ಅಂದ್ರೆ ಒದೆಗಳು ಬಿಡ್ಬೇಕು ಮಾವ. ಒಳ್ಳೆ ತಂದ ನಿಲ್ಸಕ್ ಹೋದ್ರೆ ನಿಲ್ಲಕ್ಕಿಲ್ಲ. ಅಥರ್ವ ಬೇಗ ರೆಡಿಯಾಗ ಆಚೆ ಬಾ ಮಗ. ಜಾನು, ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್. ಗುಡ್ ಮಾರ್ನಿಂಗ್. ನನ್ನ ಏಂಜಲ್ ಇನ್ನೂ ಎದ್ದಿಲ್ವಾ? ಜೀನ್ ಬೇಬಿ, ಎಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು. ಆ್ಯಂಡ್ ಯು ನೋ, ನಾನು ಎಂಥ ಕನಸು ಕಾಣ್ತಿದ್ದೆ ಅಂತ? ರಿಯಲಿ? ಹ್ಞೂ. ಐ ನೋ, ಯು ಆರ್ ಡ್ರೀಮಿಂಗ್ ಅಬೌಟ್ ಮೀ, ರೈಟ್? ರಾಂಗ್. ಮತ್ತೆ ಇನ್ಯಾವ ಕನಸು ಕಾಣ್ತಿದ್ದೆ?
ಇಷ್ಟು ಮನೆ ಆ್ಯಂಡ್ ಬ್ಯೂಟಿಫುಲ್ ನಾಕೆದ್ ಬೆಡ್ರೂಮ್ಸ್ ಆ್ಯಂಡ್ ನಂದು ವೆರಿ ಬಿಗ್ ಆ್ಯಂಡ್ ಕ್ಯೂಟ್ ಬೆಡ್ರೂಮ್ ಗೊತ್ತಾ ಆ್ಯಂಡ್ ಸ್ಪೀಷಿಯಸ್ ಬಾಲ್ಕನಿ ಸ್ವಿಮ್ಮಿಂಗ್ ಪೂಲ್ ಓ ಮೈ ಗಾಡ್ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಯು ನೋ ಬೇಬಿ ಮನೆ ಮುಂದೆ ಬ್ರ್ಯಾಂಡ್ ನ್ಯೂ ರಾಯಲ್ ಕಾರ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕನ್ಸು ಅರೆ ಯಾರ್ ವಾಟ್ ಮ್ಯಾನ್ ನೀನು ಈ ಮಿಡಲ್ ಕ್ಲಾಸ್ ಆಟಿಟ್ಯೂಡೆ ನನಗೆ ಬೇಜಾರಾಗೋದು ಥಿಂಕ್ ಬಿಗ್ ಹಾಗಾದ್ರೆ ನೀನು ನನಗೋಸ್ಕರ ಹೊಸ ಮನೆ ತಗೊಳ್ಳೋದಿಲ್ವಾ ಬೇಬಿ ನನ್ನ ಮನೆ ನಿಂದೆ ಅಲ್ವಾ ಇನ್ನೊಂದು ಮನೆ ಯಾಕೆ ತಗೋಬೇಕು ಹ್ಮ್ ನಿಮ್ಮ ಮನೇಲಿ ಇದ್ದಾಳಲ್ಲ ಅವಳು ಗುಡ್ ಫಾರ್ ನಥಿಂಗ್ ಬೇಬಿ ಅವಳ ವಿಷಯ ಬಿಡು ಈ ಮನೆ ನಂದು ಆ್ಯಂಡ್ ನಂದೆಲ್ಲ ನಿಂದು ರಿಯಲಿ ಆಫ್ ಕೋರ್ಸ್ ಡಾರ್ಲಿಂಗ್ ಸರಿ ಸರಿ ಬೇಗ ರೆಡಿ ಆಗು ಆಫೀಸ್ಗೆ ಲೇಟ್ ಆಗ್ತಿದೆ ಐಲ್ ಕಮ್ ಅಂಡ್ ಪಿಕ್ ಯು ಓಕೆ ಹಾ ಬೇಬಿ ಬಟ್ ದಟ್ ಆಫೀಸ್ ಇಸ್ ಸೋ ಬೋರಿಂಗ್ ನಿನ್ ಜೊತೆ ಹೀಗೆ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇಬಿ ಹಾಗೆಲ್ಲ ಹೇಳಬಾರ್ದು ನಮ್ಮ ಹತ್ರ ಮಾತಾಡೋಕೆ ಇಡೀ ದಿನ ಇದೆ ಅಲ್ವಾ ಗೆಟಪ್ ನಾವು ಇದ್ರು ಗೆಟಪ್ 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 ನೀನು ಸ್ವೀಟ್ ಬೇಬಿ ಅಲ್ವಾ ಎದ್ದೆ ಈಗ ನನಗೊಂದು ಕಿಶಿ ಕೊಡು ಓಕೆ ಬಾಯ್ ಜಾನು ಫೋನ್ ಇಡೀಗ ನೀನು ಇಡು ನೋ ನೀನು ಇಡು ಬಾಯ್ ಬಾಯ್ ಲವ್ ಯು ಲವ್ ಯು ಟು ಲವ್ ಯು ಲವ್ ಯು ಲವ್ ಯು ಹಲೋ ವಾಚ್ಮನ್ ನೀರ್ ಯಾಕೆ ಬರ್ತಿಲ್ಲ ಮೇಡಮ್ ನೋಟಿಸ್ ಬರ್ದಿತ್ತಲ್ಲ ನೀವು ಓದ್ಲಿಲ್ವಾ ಇಲ್ಲ ಓದಿಲ್ಲ ನಿಮಗೆ ಫೋನ್ ಮಾಡಿದೆ ನಮ್ ಕೆಲ್ಸನ ನೀವಾದ್ರೂ ಅಟ್ಲೀಸ್ಟ್ ಒಂದ್ ಫೋನ್ ಮಾಡಿ ಹೇಳ್ಬೇಕು ತಾನೆ ಮನೇಲಿ ಒಂದ್ ಹನಿ ನೀರ್ ಬರ್ತಿಲ್ಲ ಯಾವಾಗ ಬರುತ್ತೆ ಗೊತ್ತಿಲ್ಲ ಮೇಡಮ್ ಸಾಯಂಕಾಲ ಬರ್ಬೋದು ಇಲ್ಲಾಂದ್ರೆ ನೈಟ್ ಬರುತ್ತೆ ಮೋಟರ್ ಕೆಟ್ಟ ಹೋಗಿದೆ ಮೇಡಮ್ ಏನು ರಾತ್ರಿ ಬರುತ್ತಾ ರಾತ್ರಿ ತನಕ ಏನ್ ಮಾಡ್ಬೇಕು ಹಲೋ ಹಲೋ ಈಗ ರಾತ್ರಿ ತನಕ ಏನ್ ಮಾಡ್ಲಿ ಕ್ಯಾರಿ ಹಸುನ ತಾಯಿ ಅದುಕೊಂಬಾಯಿ ಇರಂದಾಲ ಕಾಲು ತೊಡುತ್ತದೆ ಹಾಲು ತಿನ್ನುತ್ತದೆ ಹುಲ್ಲು ಅಥರ್ವ ಎಷ್ಟು ಸರಿ ಹೇಳಿದ್ದೀನಿ ನನ್ನ ಫೋನ್ ಮುಟ್ಬಾರ್ದು ಅಂತ ಹೋಗು ರೂಮ್ಗೆ ಹೋಗು ಹಲೋ ಶೋನಾ ಬೇಬಿ ಏನೇ ಜಾನು ಸೋನಾ ಬೇಬಿ ಆಮೇಲೆ ಹ್ಯೂಜ್ ಪ್ರಾಬ್ಲಮ್ ಪ್ರಾಬ್ಲಮಾ ಏನೇ ಬೇಬಿ ಯು ನೋ ವಾಟ್ ಬಿಲ್ಡಿಂಗ್ ಅಲ್ಲಿ ನೀರೇ ಬರ್ತಿಲ್ಲ ಅದೇನೋ ಮೋಟರ್ ಕೆಟ್ಟೋಗಿದೆಯಂತೆ ರಾತ್ರಿ ಬರುತ್ತಂತೆ ಸರಿ ಒಂದು ಕೆಲಸ ಮಾಡು ವಾಚ್ಮನ್ ಹೋಗಿ ಇನ್ಫಾರ್ಮ್ ಮಾಡು ಮಾಡಾಯ್ತು ಇನ್ಫ್ಯಾಕ್ಟ್ ಆ ಈಡಿಯಟ್ಟೆ ಹೇಳಿದ್ದು ನೀರು ಬರಲ್ಲ ಅಂತ ಸೋನಾ ಬೇಬಿ ನನಗೆ ಏನು ಮಾಡಲಿ ಹೇಗೆ ಫ್ರೆಶ್ ಆಗಲಿ ಹೇಗೆ ರೆಡಿ ಆಗಲಿ ಅಲ್ಲಿ ನಿಮಗೆ ಅಕ್ಕಪಕ್ಕದ ಮನೆಯವ್ರು ಯಾರು ಗೊತ್ತಿಲ್ವಾ ಯಾರು ಗೊತ್ತಿಲ್ಲ ಆ ವೈಷ್ಣವೇನೂ ಇಲ್ಲ ಒಂದು ನಿಮಿಷ ಲೆಟ್ ಮೀ ಥಿಂಕ್ ಏನು ಮಾಡ್ತೀಯಾ ಏನು ಮಾಡೋದು
ಬೇಬಿ, ಐ ಹ್ಯಾವ್ ಅನ್ ಐಡಿಯಾ. ಹಾಂ ಹೇಳು ಬೇಬಿ. ನಾನು ನಿಮ್ಮ ಮನೆಗೆ ಬರ್ತೀನಿ. ಹಾ ಫ್ಯಾಂಟಾಸ್ಟಿಕ್. ನಮ್ಮ ಮನೆಗ? ಹೌದು. ಅದು ಜಾನು ಅದಕ್ಕೆ ಸಾಧ್ಯ? ಇವಳು ಇದ್ದಾಳಲ್ಲ ನನ್ನ ಹೆಂಡತಿ. ಇದ್ರೇನಾಯ್ತು, ಅವಳನ್ನ ಆಚೆ ಕಳಿಸು. ಅಯ್ಯೋ ಅದು ಅವಳನ್ನ ಆಚೆ, ಅದು ಇಲ್ಲ ಇದು ಇಲ್ಲ. ಈಗ ನೀನೇ ಹೇಳ್ದೆ ಅಲ್ವಾ ನಮ್ಮನೆ ನಿಮ್ಮನೆ ಇದ್ದಾಗೆ ಅಂತ, ಈಗೇನಾಯ್ತು ಅದೆಲ್ಲ ಸುಳ್ಳ? ಅದು ನಿಜ ಬೇಬಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸುಬ್ಲಕ್ಷ್ಮಿ ಈಗ ಮನೇಲಿದ್ದಾಳೆ, ಅದಕ್ಕೆ ನಾನು ಹೌ ಐ ಕ್ಯಾನ್. ದಟ್ಸ್ ಯೋರ್ ಪ್ರಾಬ್ಲಮ್, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ಅಷ್ಟೇ. ಬೈ 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 ಬೈ. ಜನು 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 ಲಿಸನ್ ಲಿಸನ್. ಏನು ಮಾಡಲಿ ಈಗ?